ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಜಗದೀಶ್ ಸರ್. ಈ ದಿನ 4ನೇ ತರಗತಿಯ ಗಣಿತ ವಿಷಯದ ಬಗ್ಗೆ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಅಧ್ಯಾಯ 1 ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಅಂತಕ್ಕಂಥ ಪಾಠವನ್ನು ನಾವು ಈ ಅವಧಿಯಲ್ಲಿ ಕಲಿತಾ ಇದ್ದೀವಿ. ಈಗ ನಾವು ಮೊದಲನೇದಾಗಿ ನೋಡೋಣ ಸುತ್ತಳತೆ. ಹಾಗಾದರೆ ಸುತ್ತಳತೆ ಅಂದರೆ ಏನಪ್ಪ ಅಂದರೆ, ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆಕೃತಿಯ ಸುತ್ತಳತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಇಲ್ಲಿ ಒಂದು ಸರಳ ರೇಖಾಕೃತಿ ಯಾವಪ್ಪ ಅಂದರೆ, ಸರಳ ರೇಖಾಕೃತಿ ಆಯತ, ವೃತ್ತ ಆಗಲಿ, ಆಮೇಲೆ ತ್ರಿಭುಜ ಆಗಲಿ, ಕೆಲವೊಂದು ಎಲ್ಲ ರೇಖಾಕೃತಿಗಳ ಎಲ್ಲ ಬಾಹುಗಳನ್ನು, ಎಲ್ಲ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆಕೃತಿಯ ಸುತ್ತಳತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಆಕೃತಿಯ ಸುತ್ತಳತೆ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಏನಪ್ಪ ಅಂದರೆ, ಈ ಕೊನೆಯ ಅಂದರೆ ಇತರದ ಆಕೃತಿಯ ಕೊನೆಯ ಅಂಚು, ಅಥವಾ ನಾವೇನು ನಮ್ಮ ಭಾಷೆಯೊಳಗೆ ಏನಂತೀವಿ, ದಂಡಿ ಅಂತ ಕರಿತೀವಿ. ಆ ದಂಡಿಯನ್ನು ಅಳೆದು ಪೂರ್ಣವಾಗಿ ನೋಡಿದಾಗ ಸುತ್ತಳತೆ ಎಂದು ಕರಿತೀವಿ. ಈಗ ಒಂದು ಹೊಲವನ್ನು ತೆಗೆದುಕೊಂಡಾಗ ಆ ಹೊಲದ ದಂಡಿ ಮೇಲೆ ನಾವು ಸುತ್ತವನ್ನು ಮಾಡಿದ್ವು ಅಂದರೆ, ಪೂರ್ತಿಯಾಗಿ ಒಂದು ಸುತ್ತವನ್ನು ಮಾಡಿದ್ವು ಅಂದರೆ ಅದು ಸುತ್ತಳತೆ ಆಗ್ತದೆ ಅನ್ನೋದು ನೋಡ್ತೀವಿ. ಇಲ್ಲಿ ಮತ್ತೊಂದು ಚಿತ್ರದಲ್ಲಿ ಏನು ಮಾಡಿದೀವಪ್ಪ ಅಂದರೆ, ಬಾಣದ ಗುರುತನ್ನು ತೋರಿಸಿದ್ವಿ. ಈ ಬಾಣದ ಗುರುತು ಏನು ತೋರಿಸ್ತಾ ಇದೀವಲ್ಲ, ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂದರೆ ಸುತ್ತ ಹಾಕ್ತೀವಿ ಅನ್ನೋದು ನೋಡ್ತೀವಿ. ಸುತ್ತು ಹಾಕೋದು ಅಂತ ಕರಿತೀವಿ. ಇಲ್ಲಿ ಬಾಣದ ಗುರುತಿಂದ ಏನು ಮಾಡ್ತೀವಿ, ಸುತ್ತ ಹಾಕ್ತಿರ್ತೀವಿ ಅನ್ನೋದನ್ನು ನೋಡ್ತೀವಿ. ಆಮೇಲೆ ಇಲ್ಲಿ ಏನು ಮಾಡಿರ್ತಾರಪ್ಪ ಅಂದರೆ, ಇದೊಂದು ಆಯತ ಇದೆ, ಇಲ್ಲಿ ಮೇಲೆ 3 ಸೆಂಟಿಮೀಟ್ರ್ ಇದೆ, ಈ ಕಡೆ ಎಷ್ಟಾಗ್ತದೆಪ್ಪ ಅಂದರೆ 2 ಸೆಂಟಿಮೀಟ್ರ್ ಇರ್ತಾ ಇದೆ, ಕೆಳಗು 3 ಸೆಂಟಿಮೀಟ್ರ್ ಇರ್ತಾ ಇದೆ, ಆಮೇಲೆ ಈ ಕಡೆ ಎಡಗಡೆನೂ 2 ಸೆಂಟಿಮೀಟ್ರ್ ಇರ್ತಾ ಇದೆ. ಹೀಗಾಗಿ ಈ ಆಯತದ ಬಾಹುಗಳು, ಇಲ್ಲಿ ಮೊದಲನೇ ಬಾಹು ಎಷ್ಟಿದೆಯಪ್ಪ ಅಂದರೆ 3 ಸೆಂಟಿಮೀಟ್ರ್ ಇದೆ, ಎರಡನೇ ಬಾಹು 2 ಸೆಂಟಿಮೀಟ್ರ್ ಇದೆ, ಮೂರನೇ ಬಾಹು 3 ಸೆಂಟಿಮೀಟ್ರ್ ಇದೆ, ಆಮೇಲೆ 4ನೇ ಬಾಹು 2 ಸೆಂಟಿಮೀಟ್ರ್ ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಹಿಂದಿನ ತರಗತಿಯಲ್ಲಿ ನಾವು ಈ ಸರಳ ಚಿತ್ರಗಳ ಬಗ್ಗೆ ಈಗಾಗಲೇ ಕಲ್ತಿದ್ವಿ, ಮುಂದಿನ ಭಾಗದಲ್ಲಿಯೂ ಸಹ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಕಲಿತಾ ಇರ್ತೀವಿ ಅನ್ನೋದು ನೋಡ್ತೀವಿ. ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ, ರಾಜುವಿನ ತಂದೆ ಏನು ಮಾಡ್ತಾನಪ್ಪ ಅಂದರೆ, ಹೊಲದ ಸುತ್ತಲೂ ಏನು ಮಾಡೋದಾನಪ್ಪ ಅಂದರೆ ಬೇಲಿ ಹಾಕಬೇಕಾಗಿದೆ. ಏನು ಮಾಡಬೇಕಾಗಿದೆಯಪ್ಪ ಅಂದರೆ ಬೇಲಿಯನ್ನು ಹಾಕಬೇಕಾಗಿದೆ. ಹಾಗಾದರೆ 8 ಮೀಟ್ರ್ ಉದ್ದದ ತಂತಿ ಬೇಕಾಗ್ತದೆ ಅಂತ ಕೇಳಿದನವ. ಏನಪ್ಪ ಅಂದ್ರೆ, ಈ ಒಂದು ಹೊಲ ಇದೆ, ಇಲ್ಲಿ ಚಿತ್ರದಲ್ಲಿ ನಮಗೇನು ಕಾಣ್ತಾ ಇದೆಯಪ್ಪ ಅಂದರೆ ಹೊಲ ಕಾಣ್ತಾ ಇದೆ, ಆ ಹೊಲದ ಸುತ್ತಲೂ ಏನು ಮಾಡೋದನ್ನಪ್ಪ ಅಂದರೆ ತಂತಿ ಬೇಲಿ ಹಾಕೋದನು. ಹೀಗಾಗಿ ಅದರ ಸುತ್ತ ಎಷ್ಟಿದೆ ಅನ್ನೋದನ್ನು ಗುರುತಾಡಿಬೇಕಾದ್ರೆ ನಾವು ಸುತ್ತಳತೆಯನ್ನು ಕಂಡುಹಿಡಿಬೇಕು. ಹಾಗಾದರೆ ಸರಳ ಆಕೃತಿಗಳನ್ನು ನೋಡೋಣ. ನಾವು ಮೊದಲನೇದಾಗಿ ಸರಳ ಆಕೃತಿಗಳ ಎಲ್ಲ ಬಾಹುಗಳ ಉದ್ದವನ್ನು ನಾವು ಸುತ್ತಳತೆ ಅಂತ ಕರಿತೀವಿ. ಹಾಗಾದರೆ ಸರಳ ಆಕೃತಿಗಳು ಯಾವುವು? ಮೊದಲನೇದು ನೋಡ್ರಲ್ಲಿ ಮೊದಲನೇದು ಇದೆ ಯಾವುದಪ್ಪ ಅಂದರೆ ಇದು ಆಯತ, ಆಮೇಲೆ ವೃತ್ತ ಆಗಲಿ, ಆಮೇಲೆ ಇದು ಸಮಾಂತರ ಚತುರ್ಭುಜ ಆಗಲಿ, ಆಮೇಲೆ ತ್ರಿಭುಜ ಆಗಲಿ, ಇದು ಸಹ ತ್ರಿಭುಜ, ಅದು ಷಡ್ಭುಜಾಕೃತಿ, ಇದು ಪಂಚಭುಜಾಕೃತಿ, ಇದು ವಜ್ರಾಕೃತಿ, ಇದು ತ್ರಾಪಿಜ್ಯ ಅಂಥೇಳಿ ಹಳದಿ ಕಾಣ್ತಾ ಇದೆಯಲ್ಲ, ಇದು ತ್ರಾಪಿಜ್ಯ. ಮೊತ್ತೊಮ್ಮೆ ಇಲ್ಲಿ ಮೊದಲನೇದು ಚೌಕ, ವೃತ್ತ, ಸಮಾಂತರ ಚತುರ್ಭುಜ, ಇದು ತ್ರಿಭುಜ, ಇದು ತ್ರಿಭುಜ, ಇದು ಷಡ್ಭುಜಾಕೃತಿ, ಆಮೇಲೆ ಇದು ಏನಪ್ಪ ಅಂದ್ರೆ ಹಸಿರು ಕಾಣ್ತಾ ಇದೆಯಲ್ಲ, ಇದು ಏನಪ್ಪ ಅಂದರೆ ಪಂಚಭುಜಾಕೃತಿ, ಇದು ವಜ್ರಾಕೃತಿ, ಇದು ತ್ರಾಪಿಜ್ಯ. ಇವು ನಮಗೆ ಈ ಬಾಹುಗಳ ಎಲ್ಲ ಸುತ್ತವನ್ನು ತೆಗೆದುಕೊಂಡಾಗ ಇವುಗಳ ಸುತ್ತಳತೆ ನಮಗೆ ಸಿಗ್ತದೆ. ಬಾಹುಗಳ ಒಟ್ಟು ಉದ್ದವನ್ನು ಕಂಡುಹಿಡಿದಾಗ ನಮಗೆ ಈ ಸರಳ ಆಕೃತಿಗಳ ಸುತ್ತಳತೆ ನಮಗೆ ಸಿಗ್ತಾ ಇದೆ. ಈಗ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಮೊದಲನೇದಾಗಿ ಈ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡ್ರಿ ಅಂತ ಹೇಳ್ತಾರೆ. ಅವಾಗ ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಆಕೃತಿ ಯಾವ್ದಿದೆ, ಇಲ್ಲಿ ಇದು ಒಂದು ಆಕೃತಿ, ಇದು ಏನಿದೆಯಪ್ಪ ಅಂದರೆ ತ್ರಾಪಿಜ್ಯ ಇದೆ. ಈ ತ್ರಾಪಿಜ್ಯ ಇಲ್ಲಿ ಎ ಬಿ ಇದು ಬಾಹು, ಆಮೇಲೆ ಬಿ ಸಿ ಇದು ಬಾಹು, ಸಿ ಡಿ ಇದು ಬಾಹು, ಡಿ ಎ ಇದು ಬಾಹು. ಎ ಬಿ ಏನಾಗ್ತಾ ಇದೆಯಪ್ಪ ಅಂದರೆ ಇದು ಬಾಹು ಅಂತ ಕರಿತೀವಲ್ಲ, ಅದು 8 ಸೆಂಟಿಮೀಟ್ರ್ ಇದೆ. ಇದು ನಾವೇನು ಮಾಡಿದ್ದೀವಪ್ಪ ಅಂದರೆ 8 ಸೆಂಟಿಮೀಟ್ರನ್ನ ಬರ್ಕೊಂತೀವಿ. ಬಿ ಸಿ ಅಟ್ಟಿದೆಯಪ್ಪ ಅಂದರೆ 6 ಸೆಂಟಿಮೀಟ್ರ್ ಇದೆ, ಆಮೇಲೆ ಸಿ ಡಿ ಅಟ್ಟಿದೆಯಪ್ಪ ಅಂದರೆ 7 ಸೆಂಟಿಮೀಟ್ರ್ ಇದೆ, ಆಮೇಲೆ
ಡಿ ಎ 8 ಸೆಂಟಿಮೀಟರ್ ಇದೆ, 4 ಸೆಂಟಿಮೀಟ್ರ್ ಇದೆ. ಹೀಗಾಗಿ ಬಾಹುಗಳನ್ನು ನಮಗೆ ಗುರ್ತಾ ಇಡೋದು ಅಂದ್ರೆ ಇಲ್ಲಿ 4 ಬಾಹುಗಳಿದ್ದಾವೆ. ಮೊದಲನೇ ಬಾಹು 8 ಇದೆ, ಆಮೇಲೆ 2ನೇ ಬಾಹು 6 ಇದೆ, ಆಮೇಲೆ 3ನೇ ಬಾಹು 7 ಇದೆ, ಆಮೇಲೆ 4ನೇ ಬಾಹು 4 ಸೆಂಟಿಮೀಟ್ರ್ ಇದೆ ಅನ್ನೋದು ನೋಡ್ತೀವಿ. ಹೀಗಾಗಿ ಸುತ್ತಳತೆ ಕಂಡುಹಿಡಿಬೇಕು. ಸುತ್ತಳತೆ ಅಂದರೆ ಏನು, ಈಗಾಗಲೇ ಹೇಳಿದ್ದೆ ನಾನು, ಎಲ್ಲ ಬಾಹುಗಳನ್ನು ಒಟ್ಟು ಉದ್ದವನ್ನು ನಾವು ಕಂಡುಹಿಡಿಬೇಕು. ಎ ಬಿ ಕೂಡಿಸ್ಬೇಕು, ಬಿ ಸಿ, ಆಮೇಲೆ ಸಿ ಡಿ, ಡಿ ಎ, ಇವುದನ್ನೆಲ್ಲ ಕೂಡಿಸಿದಾಗ ನಮಗೇನಾಗ್ತದಪ್ಪ ಅಂದರೆ ಸುತ್ತಳತೆ ಎ ಬಿ ಇಟ್ಟಿದೆಯಪ್ಪ ಅಂದರೆ 8, ಅದಕ್ಕನ್ನು ಕೂಡಿಸಿದೀವಿ ಅದಕ್ಕೂ, ಆಮೇಲೆ ಬಿ ಸಿ 6 ಇದೆ, ಸಿ ಡಿ 7 ಇದೆ, ಆಮೇಲೆ ಡಿ ಎ 4 ಇದೆ. ಎಲ್ಲವನ್ನು ಕೂಡಿಸಿದಾಗ 8, 6, 7, 4 ಎಲ್ಲವನ್ನು ಕೂಡಿಸಿದಾಗ ಉತ್ತರ ಎಷ್ಟು ಬರ್ತಾ ಇದೆ, 25 ಸೆಂಟಿಮೀಟರ್ ಬರ್ತಾ ಇದೆ. 8, 6, 7, 4 ಎಲ್ಲವನ್ನು ನಾವು ಕೂಡಿಸ್ಬೇಕು, ಆವಾಗ ನಮ್ಮ ಸುತ್ತಳತೆ, ಈ ಆಕೃತಿಯ ಸುತ್ತಳತೆ ಎಷ್ಟಾಗ್ತದಪ್ಪ ಅಂದರೆ 25 ಸೆಂಟಿಮೀಟರ್. ಸುತ್ತ ಅಳತೆ, ಸುತ್ತ ಅಳತೆ ಅಂದರೆ ಪೂರ್ಣವಾಗಿ ಆ ದಂಡಿಯ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಿದಾಗ 25 ಸೆಂಟಿಮೀಟರ್ ಬರ್ತಾ ಇದೆ. ಇಲ್ಲಿ ತ್ರಿಭುಜ ಇದೆ, ಈ ತ್ರಿಭುಜದೊಳಗೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಬಾಹುಗಳನ್ನ ಕೊಟ್ಟಿದ್ದರು, ಎದಿಂದ ಬಿ ಬಾಹು, ಆಮೇಲೆ ಬಿದಿಂದ ಸಿ ಬಾಹು, ಆಮೇಲೆ ಸಿಯಿಂದ ಎ ಬಾಹು. ಇಲ್ಲಿಯೂ ಸಹ ನಾವೇನು ಮಾಡಬೇಕಾಗಿದೆಯಪ್ಪ ಅಂದರೆ ಸುತ್ತಳತೆಯನ್ನು ಕಂಡುಹಿಡಿಬೇಕಾಗಿದೆ. ಮೊದಲು ನಾವು ಎ ಬಿ ಎಟ್ಟಿದೆಯಪ್ಪ ಅಂದರೆ 4 ಸೆಂಟಿಮೀಟ್ರ್ ಇದೆ, ಬಿ ಸಿ ಎಟ್ಟಿದೆಯಪ್ಪ ಅಂದರೆ 7 ಸೆಂಟಿಮೀಟ್ರ್ ಇದೆ, ಸಿ ಎ ಎಟ್ಟಿದೆಯಪ್ಪ ಅಂದರೆ 6 ಸೆಂಟಿಮೀಟ್ರ್ ಇದೆ. ಹೀಗಾಗಿ ಸುತ್ತಳತೆ ಕಂಡುಹಿಡಿಬೇಕಾದ ಸುತ್ತಳತೆ ಬರೋಬ್ಬರಿ ಎ ಬಿ ಅದಕ್ಕನ್ನು ಕೊಡಿಸ್ತಾ ಇದ್ದೀವಿ, ಬಿ ಸಿ ಅದಕ್ಕೆ ಸಿ ಎ. ಈಗ ಎ ಬಿ ಎಟ್ಟಿದೆಯಪ್ಪ ಅಂದರೆ 4 ಇದೆ, ಬಿ ಸಿ 7 ಇದೆ, ಸಿ ಎ 6 ಇದೆ. ಹೀಗಾಗಿ 4, 7 ಎಷ್ಟಾಗ್ತದೆಯಪ್ಪ ಅಂದರೆ 11, ಅದಕ್ಕೆ 6ನ್ನು ಕೂಡಿಸಿದಾಗ 17 ಆಗ್ತದೆ. ಹೀಗಾಗಿ 17 ಸೆಂಟಿಮೀಟರ್ ಈ ತ್ರಿಭುಜದ ಅಥವಾ ಈ ಆಕೃತಿಯ ಸುತ್ತಳತೆ ಆಗಿರ್ತದೆ, 17 ಸೆಂಟಿಮೀಟರ್. ಆಮೇಲೆ ಈಗ ಅಭ್ಯಾಸ 1.1 ಬಿಡಿಸೋಣ. ಅವಾಗ ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ ಮುಂದಿನ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಇಲ್ಲಿ ನಾವು ಪುಸ್ತಕದಲ್ಲಿ ಅಭ್ಯಾಸ 1.1 ಇದೆ, ಮೊದಲನೇ ಚಿತ್ರವನ್ನು ನಾವು ನೋಡೋಣ. ಯಾವುದಿದೆಯಪ್ಪ ಅಂದರೆ ಇಲ್ಲಿ ಚಿತ್ರ ಪಂಚಭುಜಾಕೃತಿ ಇದೆ, 5 ಭುಜಗಳನ್ನು ಆಕೃತಿ ಇರ್ತಕ್ಕಂಥ ಭುಜ ಇದೆ. ಚಿತ್ರವನ್ನು ನೋಡಿದಾಗ ಈ ಎಫ್ ಇದಿಂದ ಎಫ್ ಎಟ್ಟಿದೆಯಪ್ಪ ಅಂದರೆ 3 ಸೆಂಟಿಮೀಟ್ರ್. ಈ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ, ಅಲ್ಲಿ ಮೇಲೆ ಕಾಣ್ತಾ ಇದೆ. ಇದಿಂದ ಎಫ್ ಚಿತ್ರವನ್ನು ನೋಡಿ, ಚಿತ್ರವನ್ನು ಸರಿಯಾಗಿ ನೋಡಿ, ಈ ಎಫ್ ಎಟ್ಟಿದೆಯಪ್ಪ ಅಂದರೆ 3 ಸೆಂಟಿಮೀಟರ್. ಎಫ್ ಜಿ ಎಟ್ಟಿದೆಯಪ್ಪ ಅಂದರೆ 5 ಸೆಂಟಿಮೀಟರ್. ಎಷ್ಟಿದೆಯಪ್ಪ ಅಂದರೆ 5 ಸೆಂಟಿಮೀಟರ್. ಜಿ ಎಚ್ ಎಟ್ಟಿದೆಯಪ್ಪ ಅಂದರೆ 7 ಸೆಂಟಿಮೀಟರ್. ಎಚ್ ಐ ಎಟ್ಟಿದೆಯಪ್ಪ ಅಂದರೆ 5 ಸೆಂಟಿಮೀಟರ್. ಐ ಇ ಎಟ್ಟಿದೆಯಪ್ಪ ಅಂದರೆ 4 ಸೆಂಟಿಮೀಟರ್. ಎಲ್ಲ ಸುತ್ತಳತೆ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ, ಎಲ್ಲ ಬಾಹುಗಳನ್ನು ಕೂಡಿಸ್ತಿದ್ವಿ. ಕೂಡಿಸುತ್ತೇ ನಾವು ಯಾವ ಚಿಹ್ನೆ ಹಾಕ್ತೀವಿ, ಅದಕ್ಕೆ ಚಿಹ್ನೆಯನ್ನು ಹಾಕ್ತಾ ಇದ್ದೀವಿ. ಇ ಎಫ್ ಅಧಿಕ ಎಫ್ ಜಿ ಅಧಿಕ ಜಿ ಎಚ್ ಆಮೇಲೆ ಎಚ್ ಐ ಆಮೇಲೆ ಐ ಇ ಇವೆಲ್ಲ ನೋಡ್ರಿ. ಈಗ ಇ ಎಫ್ ಇಟ್ಟಿದೆಯಪ್ಪ ಅಂದರೆ 3 ಇದೆ, ಎಫ್ ಜಿ ಎಟ್ಟಿದೆಯಪ್ಪ ಅಂದರೆ 5 ಇದೆ, ಜಿ ಎಚ್ ಎಟ್ಟಿದೆಯಪ್ಪ ಅಂದರೆ 7 ಇದೆ, ಎಚ್ ಐ ಎಟ್ಟಿದೆಯಪ್ಪ ಅಂದರೆ 5 ಇದೆ, ಇ ಐ ಅಥವಾ ಇ ಐ ಎಟ್ಟಿದೆಯಪ್ಪ ಅಂದರೆ 4 ಇದೆ. ಐ ಅಂದರೆ 1, ಇ ಐ ಅಂದ್ರೂ 1, ಉಲ್ಟಾ ಮಾಡ್ರೂ ಅಕ್ಷರಗಳು ಒಂದೇ ಆಗಿರ್ತಾವೆ ಅನ್ನೋದನ್ನು ಗೊತ್ತಿರಬೇಕು ನಮ್ಗೆ. ಇ ಎಫ್ ಎಟ್ಟಿದೆಯಪ್ಪ ಅಂದರೆ 3 ಸೆಂಟಿಮೀಟ್ರ್. ಇದಿಲ್ಲದಪ್ಪ ಅಂದರೆ ಈಗಾಗಲೇ ಆಕೃತಿ ಮೇಲೆ ನಮಗೆ ಅಂಕಿಗಳನ್ನು ಕೊಟ್ಟಿದ್ದಾರೆ, ಸೆಂಟಿಮೀಟ್ರ್ಗಳಲ್ಲಿ ಅಂಕಿಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇ ಎಫ್ ಎಟ್ಟಿದೆಯಪ್ಪ ಅಂದರೆ 3 ಇದೆ, ಎಫ್ ಜಿ ಎಟ್ಟಿದೆಯಪ್ಪ ಅಂದರೆ 5 ಇದೆ, ಜಿ ಎಚ್ 7 ಇದೆ, ಎಚ್ ಐ ಎಟ್ಟಿದೆಯಪ್ಪ ಅಂದರೆ 5 ಇದೆ, ಐ ಇ ಎಟ್ಟಿದೆಯಪ್ಪ ಅಂದರೆ 4 ಇದೆ. ಹೀಗಾಗಿ 3, 5 ಕೂಡಿಸಿದಾಗ ಎಷ್ಟಾಗ್ತದಪ್ಪ ಅಂದರೆ 8, 8, 7, 8, 7, 17, 8, 7 ಎಷ್ಟಾಗ್ತದಪ್ಪ ಅಂದರೆ 15 ಆಗ್ತದೆ. 15, 5, 15, 5 20, ಅದಕ್ಕೆ 4 ಸೆಂಟಿಮೀಟ್ರ್ ಆಗ್ತದೆ. ಹೀಗಾಗಿ ಈ ಆಕೃತಿಯ ಸುತ್ತಳತೆ ಎಷ್ಟಾಗ್ತದಪ್ಪ ಅಂದರೆ 24 ಸೆಂಟಿಮೀಟ್ರ್ ಆಗ್ತದೆ. ಆಮೇಲೆ ಇಲ್ಲಿ 2ನೇ ಆಕೃತಿಯನ್ನು ಕೊಟ್ಟಿದ್ದರು. ಇಲ್ಲಿ
ಕೆ ಜೆ ಕೆದಿಂದ ಈ ಕಡೆ ಹೋಗೋಣ ನಾವು. ಕೆ ಜೆ ಎಟ್ಟಿದೆಯಪ್ಪ ಅಂದರೆ 8 ಸೆಂಟಿಮೀಟ್ರ್ ಇದೆ. ಜೆ ಎನ್ ಬಾಹು ಎಟ್ಟಿದೆಯಪ್ಪ ಅಂದರೆ 2 ಸೆಂಟಿಮೀಟ್ರ್ ಇದೆ. ಎನ್ ಎಮ್ ಎಟ್ಟಿದೆಯಪ್ಪ ಅಂದರೆ 5 ಸೆಂಟಿಮೀಟ್ರ್ ಇದೆ. ಎಮ್ ಎಲ್ 6 ಸೆಂಟಿಮೀಟ್ರ್ ಇದೆ. ಆಮೇಲೆ ಎಲ್ ಕೆ ಎಟ್ಟಿದೆಯಪ್ಪ ಅಂದರೆ ಇದು 6 ಸೆಂಟಿಮೀಟ್ರ್ ಇದೆ. ಇಲ್ಲಿ ಚಿತ್ರದ ಸುತ್ತ ಹೋದವ್ರು ನಾವು ಸುತ್ತ ಹೋದಾಗ ಕೆದಿಂದ ಜೆ ಹೋದಾಗ 8 ಸೆಂಟಿಮೀಟ್ರ್ ಇದೆ. ಜೆ ಎನ್ ಇಲ್ಲಿ 2 ಸೆಂಟಿಮೀಟ್ರ್. ಹೀಗೆ ಏನು ಮಾಡಬೇಕಪ್ಪ ಅಂದರೆ ಸರಿಯಾಗಿ ನಾವು ಸುತ್ತ ಕೂತು ಹೋಗಬೇಕು. ಸುತ್ತಾಕಿದಾಗ ಏನಾಗ್ತಿದ್ದಪ್ಪ ಅಂದರೆ ನಮಗೆ ಗೊತ್ತಾಗ್ತದೆ ಸರಿಯಾಗಿ ಒಂದು ಸೈಡಿಂದ ಸುತ್ತಾಕಬೇಕು. ಯಾವ ಸೈಡಿನಿಂದ ಸುತ್ತಾಕ್ರಿ ನೀವು? ಈ ಕಡೆಯಿಂದ ಈ ಕಡೆ ಸುತ್ತಾಕ್ರಿ ಅಥವಾ ಈ ಕಡೆಯಿಂದ ಈ ಕಡೆ ಸುತ್ತಾಕ್ರಿ? ಯಾವುದು ಆಕೃತಿದ? ಹೀಗಾಗಿ ಸುತ್ತಳತೆಯನ್ನು ನಾವು ಮಾಡಬೇಕಾದ್ರೆ ಮೊದಲು ಕೆ ಜೆಯನ್ನು ಕೊಡಿಸ್ಬೇಕು, ಆಮೇಲೆ ಜೆಯನ್ನು ಕೊಡಿಸ್ಬೇಕು, ಎನ್ ಎಮ್ ಕೊಡಿಸ್ಬೇಕು, ಎಮ್ ಎಲ್ ಕೊಡಿಸ್ಬೇಕು, ಆಮೇಲೆ ಕೆ ಎಲ್ಲನ್ನು ಕೊಡಿಸ್ಬೇಕು. ಕೆ ಜೆ ಎಟ್ಟಿದೆಯಪ್ಪ ಅಂದರೆ 5 ಸೆಂಟಿಮೀಟ್ರ್ ಇದೆ. ಜೆ ಎನ್ ಎಟ್ಟಿದೆಯಪ್ಪ ಅಂದರೆ 2, ಎನ್ ಎಮ್ 5, ಎಮ್ ಎಲ್ ಎಟ್ಟಿದೆಯಪ್ಪ ಅಂದರೆ 6 ಸೆಂಟಿಮೀಟ್ರ್ ಇದೆ. ಕೆ ಎಲ್ 6 ಸೆಂಟಿಮೀಟ್ರ್ ಇದೆ. 5 2 ಎಟ್ಟಾಗ್ತದೆಯಪ್ಪ ಅಂದರೆ 7, 7 5 7 5 17 ಆಗ್ತದೆ. 7 5 12 ಆಗ್ತದೆ. 12 6 12 6 ಎಷ್ಟಾಗ್ತದೆ? 18. 18 6 24 ಆಗ್ತದೆ. ಇದು ಸಹ ಎಟ್ಟಾಗ್ತಾಯಿದೆ ಉತ್ತರ 24 ಸೆಂಟಿಮೀಟ್ರ್. ಈ ಆಕೃತಿಯ ಸುತ್ತಳತೆ ಎಟ್ಟಾಗ್ತದೆಯಪ್ಪ ಅಂದರೆ 24 ಸೆಂಟಿಮೀಟ್ರ್ ಆಗ್ತದೆ. ಆಮೇಲೆ ಮೂರನೇ ಚಿತ್ರವನ್ನು ನೋಡಿದಾಗ ಇದು ಮೂರನೇ ಆಕೃತಿ ಎಟ್ಟಿದೆಯಪ್ಪ ಅಂದರೆ ಎಲ್ಲಿಂದ ಹೋಗೋಣವ? ಕ್ಯೂದಿಂದ ಪಿವರೆಗೆ ಹೋಗೋಣ. ಕ್ಯೂದಿಂದ ಪಿ ಎಟ್ಟಿದೆಯಪ್ಪ ಅಂದರೆ 4 ಸೆಂಟಿಮೀಟ್ರ್ ಇದೆ. ಪಿದಿಂದ ಯು ಎಟ್ಟಿದೆ, 3 ಸೆಂಟಿಮೀಟ್ರ್ ಇದೆ. ಆಮೇಲೆ ಯುದಿಂದ ಟಿ ಎಟ್ಟಿದೆಯಪ್ಪ ಅಂದರೆ 3 ಸೆಂಟಿಮೀಟ್ರ್ ಇದೆ. ಟಿ ಎಸ್ ಎಟ್ಟಿದೆಯಪ್ಪ ಅಂದರೆ ಟಿ ಎಸ್ ಇಲ್ಲಿ 4 ಸೆಂಟಿಮೀಟ್ರ್ ಇದೆ. ನೋಡಿ ಸುತ್ತ ಹೋದವರು ನೀವು ಅಲ್ಲಿ ಗೊತ್ತಾಗ್ತದೆ ನಮ್ಗೆ. ಎಸ್ ಆರ್ ಎಟ್ಟಿದೆಯಪ್ಪ ಅಂದರೆ ಇಲ್ಲಿ ಎಸ್ ಆರ್ 2 ಸೆಂಟಿಮೀಟ್ರ್ ಇದೆ. ಕ್ಯೂ ಆರ್ನು ಎಟ್ಟಿದೆಯಪ್ಪ ಅಂದರೆ 2 ಸೆಂಟಿಮೀಟ್ರ್. ಕ್ಯೂ ಆರ್ ಅನ್ರಿ ಅಥವಾ ಆರ್ ಕ್ಯೂ ಅಂದ್ರೂ 1, ಇಲ್ಲಿ ಬೇರೆ ಬೇರೆ ಅರ್ಥಲ್ಲ. ಇಲ್ಲಿ ಸುತ್ತಳತೆ ಬರೋಬ್ಬರಿ ಪಿ ಕ್ಯೂ ಎಟ್ಟಿದೆ, 4 ಇದೆ. ಸುತ್ತಳತೆ ಪಿ ಕ್ಯೂ ಪ್ಲಸ್ ಪಿ ಯು ಪ್ಲಸ್ ಯು ಟಿ ಪ್ಲಸ್ ಟಿ ಎಸ್ ಎಸ್ ಆರ್ ಪ್ಲಸ್ ಕ್ಯೂ ಆರ್ ಎಲ್ಲವನ್ನ ಕೂಡಿಸಿದಾಗ ಇಲ್ಲಿ ಪಿ ಕ್ಯೂ ಎಟ್ಟಿದೆಯಪ್ಪ ಅಂದರೆ 4 ಇದೆ, ಪಿ ಯು ಎಟ್ಟಿದೆಯಪ್ಪ ಅಂದರೆ 3 ಇದೆ, ಯು ಟಿ ಎಟ್ಟಿದೆಯಪ್ಪ ಅಂದರೆ 3 ಇದೆ, ಟಿ ಎಸ್ ಎಟ್ಟಿದೆಯಪ್ಪ ಅಂದರೆ 4 ಇದೆ, ಎಸ್ ಆರ್ ಎಟ್ಟಿದೆಯಪ್ಪ ಅಂದರೆ 2 ಇದೆ, ಆಮೇಲೆ ಕ್ಯೂ ಆರ್ ಎಟ್ಟಿದೆಯಪ್ಪ ಅಂದರೆ ಅಥವಾ ಕ್ಯೂ ಆರ್ ಅನ್ರಿ ಅಥವಾ ಆರ್ ಕ್ಯೂ ಅಂದ್ರೂ 1, ಎಷ್ಟಿದೆಯಪ್ಪ ಅಂದರೆ 2 ಇದೆ. 4 3 ಕೂಡಿಸಿದಾಗ ಎಟ್ಟಾಗ್ತದೆಯಪ್ಪ ಅಂದರೆ ಇಲ್ಲಿ 7 ಆಗ್ತಾಯಿದೆ. 7 3 10, 10 4 14, 14 2, 16 + 2 = 18. ಹೀಗಾಗಿ ಇತರ ಸುತ್ತಳತೆ ಎಟ್ಟು ಬರ್ತಾಯಿದೆಯಪ್ಪ ಅಂದರೆ 18 ಸೆಂಟಿಮೀಟ್ರ್ ಬರ್ತಾಯಿದೆ. ಈ ಆಕೃತಿಯ ಸುತ್ತಳತೆ 18 ಸೆಂಟಿಮೀಟ್ರ್ ಬರ್ತಾಯಿದೆ. ಆಮೇಲೆ ನಾಲ್ಕನೇ ಪ್ರಶ್ನೆ ಎಲ್ಲಿಂದ ಹೋಗೋಣವ? ಡಬ್ಲ್ಯೂ ಎಕ್ಸ್ ಅಥವಾ ಎಟ್ಟಿದೆಯಪ್ಪ ಅಂದರೆ ಡಬ್ಲ್ಯೂ ಎಕ್ಸ್ ಎಟ್ಟಿದೆ, 7 ಸೆಂಟಿಮೀಟ್ರ್ ಇದೆ. ಆಮೇಲೆ ಡಬ್ಲ್ಯೂದಿಂದ ಎಮ್ ಕೆಳಗೆ ಬರೋಣ. ಚಿತ್ರದ ಕೆಳಗೆ ಬಂದಾಗ ಎಟ್ಟಾಗ್ತಾಯಿದೆಯಪ್ಪ ಅಂದರೆ 2 ಸೆಂಟಿಮೀಟ್ರ್ ಆಗ್ತದೆ. ಎಮ್ದಿಂದ ಆರ್ ಎಟ್ಟಾಗ್ತಾಯಿದೆಯಪ್ಪ ಅಂದರೆ 3 ಸೆಂಟಿಮೀಟರ್. ಆಮೇಲೆ ಆರ್ದಿಂದ ಎನ್ ಹೋದಾಗ ನಮಗೆ ಎಷ್ಟಾಗ್ತದೆಯಪ್ಪ ಅಂದರೆ 6 ಸೆಂಟಿಮೀಟ್ರ್ ಇದೆ. ಆರ್ದಿಂದ ಎನ್ ಕೆಳಗೆ ಬರಿ, ಚಿತ್ರದ ಸುತ್ತಲೂ ನಾವು ಹೋಗ್ರಿ ಅನ್ನೋದು ಗೊತ್ತಾಗ್ತದೆ ನಮಗೆ. ಎನ್ದಿಂದ ಸಿ ಹೋದಾಗ ಎಟ್ಟಾಗ್ತದಪ್ಪ ಅಂದರೆ 4 ಸೆಂಟಿಮೀಟ್ರ್ ಇದೆ. ಎನ್ದಿಂದ ಸಿಗೆ ಹೋದಾಗ 4, ಸಿದಿಂದ ಎಕ್ಸ್ ಹೋದಾಗ ಅದು ಸಹ ಇಲ್ಲಿ ಮೇಲೆ ಹೋಗೋಣ, ಅವಾಗ ಎಟ್ಟಾಗ್ತದೆ. ಸಿದಿಂದ ಎಕ್ಸ್ ಎಟ್ಟಾಗ್ತದೆ, ಚಿತ್ರವನ್ನು ನೋಡ್ರಿ, ಅವಾಗ 8 ಸೆಂಟಿಮೀಟ್ರ್ ಆಗ್ತದೆ. ಈಗ ಸುತ್ತಳತೆಯನ್ನು ನೋಡಿದಾಗ ಡಬ್ಲ್ಯೂ ಎಕ್ಸ್ ಆಮೇಲೆ ಪ್ಲಸ್ ಡಬ್ಲ್ಯೂ ಎಮ್ ಪ್ಲಸ್ ಎಮ್ ಆರ್ ಪ್ಲಸ್ ಆರ್ ಎನ್ ಪ್ಲಸ್ ಎನ್ ಸಿ ಪ್ಲಸ್ ಸಿ ಎಕ್ಸ್. ಈಗ ಡಬ್ಲ್ಯೂ ಎಕ್ಸ್ ಇದೆ 7 ಇದೆ, ಡಬ್ಲ್ಯೂ ಎಮ್ 2 ಇದೆ, ಎಮ್ ಆರ್ 3 ಇದೆ, ಆರ್ ಎನ್ 6 ಇದೆ, ಎನ್ ಸಿ 4 ಇದೆ, ಸಿ ಎಕ್ಸ್ 8 ಇದೆ. ಹೀಗಾಗಿ ಎಲ್ಲವನ್ನು ಕೂಡಿಸೋದೇ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗ್ತದಪ್ಪ ಅಂದರೆ ಎಲ್ಲ ಕಡೆ ಪ್ಲಸ್ ಪ್ಲಸ್ ಇದೆ. ಎಲ್ಲವನ್ನು ನಾವು ನಡುವೆ ಏನು ಮಾಡಿದ್ದೀವಿ? ಅಧಿಕ ಚಿಹ್ನೆಯನ್ನು ಹಾಕಿದ್ದೀವಿ. ಏನು ಮಾಡಿದ್ದೀವಿ ನಾವಿಲ್ಲಿ? ಅಧಿಕ ಚಿಹ್ನೆಯನ್ನು ಹಾಕಿದ್ದೀವಿ. ಇವೆಲ್ಲವನ್ನು ನಾವು ಕೂಡಿಸೋಣ. 7 2 7 2 9 9 3
ಒಂಬತ್ತು ಮೂರು ಎಷ್ಟಾಗ್ತದೆಪ್ಪ ಅಂದರೆ ಇಲ್ಲಿ ಒಂಬತ್ತು ಮೂರು ಹನ್ನೆರಡು ಆಗ್ತದೆ. ಹನ್ನೆರಡು ಆರು, ಹನ್ನೆರಡು ಆರು ಹದಿನೆಂಟು, ಹದಿನೆಂಟು ನಾಲ್ಕು ಇಪ್ಪತ್ತೆರಡು, ಇಪ್ಪತ್ತೆರಡು ಎಂಟು ಎಟ್ಟಾಗ್ತದೆ, ಮೂವತ್ತಾಗ್ತದೆ. ಎಲ್ಲವನ್ನು ಕೂಡಿಸಿದಾಗ ಇದರ ಉತ್ತರ ಎಟ್ಟಾಗ್ತದೆಪ್ಪ ಅಂದರೆ ಮೂವತ್ತು ಸೆಂಟಿಮೀಟರ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? ಮೂವತ್ತು ಸೆಂಟಿಮೀಟರ್ ಬರ್ತಾ ಇದೆ. ಸರಿಯಾಗಿ ಮತ್ತೊಮ್ಮೆ ನೀವು ಕೂಡಿಸಿ ನೋಡ್ರಿ, ಅವಾಗ ಉತ್ತರ ಗೊತ್ತಾಗ್ತದೆ. ಇಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಎರಡನೇ ಪ್ರಶ್ನೆ ಏನಿದೆಪ್ಪ ಅಂದರೆ ಎ ಪಟ್ಟಿಯಲ್ಲಿ, ಎ ಪಟ್ಟಿಯಲ್ಲಿ ಇದೇನಪ್ಪ ಅಂದರೆ ಬಿ ಪಟ್ಟಿಯಲ್ಲಿ ಅವುಗಳ ಸುತ್ತಳತೆಯನ್ನು ಏನು ಮಾಡ್ರಪ್ಪ ಅಂದರೆ ನೀಡಿದೆ. ಇವುಗಳನ್ನು ಎ ಪಟ್ಟಿಯಲ್ಲಿ ಮತ್ತು ಬಿ ಪಟ್ಟಿಗೆ ಹೊಂದಿಸಿ ಉತ್ತರ ಕೊಟ್ಟಿರುವ ಜಾಗದಲ್ಲಿ ಇಲ್ಲೇನು ಮಾಡಿದಾರಪ್ಪ ಅಂದರೆ ಎ ಪಟ್ಟಿಯನ್ನು ಕೊಟ್ಟಿದರು, ಬಿ ಪಟ್ಟಿಯನ್ನು ಕೊಟ್ಟಿದರು. ಎ ಪಟ್ಟಿಯಲ್ಲಿ ಏನು ಮಾಡಿದಾರಪ್ಪ ಅಂದರೆ ಚಿತ್ರದಲ್ಲಿ ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದರು, ಇಲ್ಲಿ ಉತ್ತರಗಳನ್ನ ಕೊಟ್ಟಿದ್ದರು, ಆದರೆ ಹೇರಾಪೇರಿ ಮಾಡಿದ್ದಾರೆ. ನಾಲ್ಕು ಉತ್ತರಗಳು ಹೇರಾಪೇರಿ ಇದಾವೆ ಅನ್ನೋದನ್ನು ನೋಡ್ತೀವಿ. ಇಲ್ಲಿ ಕೂಡಿಸ್ಕೋತೋದಾಗ ಇಲ್ಲಿ ಮೊದಲನೇ ಚಿತ್ರವನ್ನು ನೋಡೋಣ. ಐದು ಸೆಂಟಿಮೀಟರ್, ನಾಲ್ಕು ಸೆಂಟಿಮೀಟರ್, ಮೂರು ಸೆಂಟಿಮೀಟರ್, ಆರು ಸೆಂಟಿಮೀಟರ್. ಐದು ನಾಲ್ಕು ಒಂಬತ್ತು, ಒಂಬತ್ತು ಮೂರು ಅನ್ನು ಕೂಡಿಸಿದಾಗ, ಒಂಬತ್ತು ಮೂರು ಕೂಡಿಸಿದಾಗ ಎಷ್ಟಾಗ್ತದೆಪ್ಪ ಅಂದರೆ ಹನ್ನೆರಡು ಆರು, ಹನ್ನೆರಡು ಆರು ಎಷ್ಟಾಗ್ತದೆಪ್ಪ ಅಂದರೆ ಹದಿನೆಂಟು. ಹೀಗಾಗಿ ಇದರ ಉತ್ತರ ಇದಾಗಿದೆ. ಹೀಗಾಗಿ ಇ ಎಷ್ಟಿದೆಪ್ಪ ಅಂದರೆ ಹದಿನೆಂಟು ಸೆಂಟಿಮೀಟ್ರ್ ಇದೆ. ಎಷ್ಟಿದೆ? ಹದಿನೆಂಟು ಸೆಂಟಿಮೀಟರ್ ಇದೆ ಅನ್ನೋದು ನೋಡ್ತೀವಿ. ಇಲ್ಲಿ ಈ ಚಿತ್ರ ಎರಡನೇ ಚಿತ್ರವನ್ನು ನೋಡಿದಾಗ ಎಲ್ಲ ಚಿತ್ರಗಳ ಅವುಗಳ ಮೊತ್ತವನ್ನು ಕೂಡಿಸಿದಾಗ ನಮಗೆ ಇಲ್ಲಿ ಉತ್ತರ ಗೊತ್ತಾಗ್ತದೆ. ಎರಡು ಐದು ಏಳು, ಏಳು ಏಳು ಹದಿನಾಲ್ಕು, ಹದಿನಾಲ್ಕು ಆರು, ಹದಿನಾಲ್ಕು ಆರು ಕೂಡಿಸಿದಾಗ ಎಷ್ಟು ಬರ್ತದೆಪ್ಪ ಅಂದರೆ ಇಪ್ಪತ್ತು ಸೆಂಟಿಮೀಟರ್ ಬರ್ತದೆ. ಉತ್ತರ ಕಾಲಮ್ದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಉತ್ತರವನ್ನು ನಾವು ಇಲ್ಲಿ ಕೊನೆಯದಾಗಿ ನಾನು ಏನು ಮಾಡಿದ್ದೀನಿ, ಕೆಮ್ಮಶಿಲೆ ಬರ್ದೀನಿ. ಅದನ್ನು ನೀವು ಸರಿಯಾಗಿ ನೋಡ್ರಿ, ಇದು ಬೀದ್ರೊಳಗೆ ತಪ್ಪಾದಂಥ ಉತ್ತರಗಳಿದಾವೆ, ಇದನ್ನು ಹೊಂದಿಸಿ ಬರೀಬೇಕಾಗಿದೆ ನಾವು. ಹೀಗಾಗಿ ಹದಿನೆಂಟು ಮತ್ತು ಇಪ್ಪತ್ತು ಇದು ಒಂದನೇ ಪ್ರಶ್ನೆ ಎಷ್ಟು ಬರ್ತಾ ಇದೆಯಪ್ಪ ಅಂದರೆ ಹದಿನೆಂಟು ಸೆಂಟಿಮೀಟರ್. ಎರಡನೇ ಪ್ರಶ್ನೆ ಇಲ್ಲಿ ಎ ಆಗಿರೋದ್ರಿಂದ ಇಪ್ಪತ್ತು ಸೆಂಟಿಮೀಟರ್ ಬರ್ತಾ ಇದೆ. ಇನ್ನು ಮೂರನೇದಾಗಿ ನೋಡೋಣ, ಎಲ್ಲ ಬಾಹುಗಳು ಎಷ್ಟಿದಾವಪ್ಪ ಅಂದರೆ ಮೂರನೇ ತೊಳಗ ತ್ರಿಭುಜ ಇರೋದರಿಂದ ಎಲ್ಲ ಬಾಹುಗಳು ಇಟ್ಟಿದವು, ಮೂರು ಬಾಹುಗಳಿದವು, ಐದೈದು ಸೆಂಟಿಮೀಟ್ರದ ಬಾಹುಗಳಿದವು. ಹೀಗಾಗಿ ಐದು ಐದು ಕೂಡಿಸಿದಾಗ ಹತ್ತು, ಹತ್ತು ಐದು ಕೂಡಿಸಿದಾಗ ಹದಿನೈದು, ಹದಿನೈದು ಸೆಂಟಿಮೀಟ್ರ್ ಆಗ್ತದೆ. ಉತ್ತರ ಬಿ ಆಗಿರೋದರಿಂದ ಹದಿನೈದು ಸೆಂಟಿಮೀಟ್ರ್ ಬರ್ತಾ ಇದೆ ಅನ್ನೋ ನೋಡ್ತೀವಿ. ಆಮೇಲೆ ನಾಲ್ಕನೇ ಪ್ರಶ್ನೆ ಯಾವುದಿದೆಯಪ್ಪ ಅಂದರೆ ಚೌಕಿದೆ. ಇಲ್ಲಿಯೂ ಸಹ ಏನಾಗಿದೆಯಪ್ಪ ಅಂದರೆ ಎಷ್ಟಿದೆ? ನಾಲ್ಕು ಬಾಹುಗಳು ಚೌಕಿರೋದರಿಂದ ಸಮ ಇದಾವೆ. ಸಮ ಇರೋದರಿಂದ ಏನಾಗ್ತಿತ್ತಪ್ಪ ಅಂದರೆ ಆರು ಬಾಹು ಆರು ಸೆಂಟಿಮೀಟ್ರ್, ಆರು ಸೆಂಟಿಮೀಟ್ರ್, ಆರು ಸೆಂಟಿಮೀಟ್ರ್, ಎಲ್ಲ ನಾಲ್ಕು ಬಾಹುಗಳು ಆರು ಸೆಂಟಿಮೀಟ್ರ್ ಇದಾವೆ. ಆರು ಆರು ಕೂಡಿಸಿದಾಗ ಹನ್ನೆರಡು, ಹನ್ನೆರಡು ಆರು ಕೂಡಿಸಿದಾಗ ಹದಿನೆಂಟು, ಹದಿನೆಂಟು ಆರು ಕೂಡಿಸಿದಾಗ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಬರ್ತಾ ಇದೆ. ಇಲ್ಲಿ ಉತ್ತರ ಸಿದೊಳಗಿರೋದ್ರಿಂದ ಯಾವುದು ಹೊಂದಿಸ್ಬೇಕು ನಾವಿಲ್ಲಿ? ಸಿ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಆಗ್ತದೆ. ಈ ಉತ್ತರಗಳನ್ನು ಕೆಮ್ಮಶಿಲೆ ಬರೀರಿ, ಚಿತ್ರಗಳನ್ನು ಸೀಸಲೆ ತೆಗೀರಿ. ಚಿತ್ರಗಳನ್ನು ತೆಗಿಬೇಕಾದ್ರೆ ನೀವು ಸೀಸಲೆ ತೆಗಿಬೇಕು, ಅದರ ಸುತ್ತಲೂ ಗೋತ ಮಾಡಬೇಕಾದ್ರೂ ಸೀಸಲೆನ ಬರೀಬೇಕು. ಏನಪ್ಪ ಅಂದರೆ ಚಿತ್ರಗಳನ್ನು ಯಾವಾಗಲೂ ಆಕೃತಿಗಳನ್ನು ನೀವು ತೆಗಿಬೇಕಾದ್ರೆ, ಈಗ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೇನಪ್ಪ ಅಂದರೆ ಮೊದಲಿಂದ ಎಲ್ಲವನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಪಕ್ಕದಲ್ಲಿ ಬರೀಬೇಕು. ಪಕ್ಕದಲ್ಲಿ ಬರೀದ್ಮ್ಯಾಗ ಏನಾಗಬೇಕಪ್ಪ ಅಂದರೆ ಹೆಡ್ಡಿಂಗ್ಗಳನ್ನು ಕೆಮ್ಮಶಿಲೆ ಬರೀರಿ, ಆಮೇಲೆ ಚಿತ್ರಗಳನ್ನು ಸೀಸಿನ ತೆಗಿರಿ, ಅದರ ಸುತ್ತಲೂ ಏನು ಮಾಡಬೇಕಪ್ಪ ಅಂದರೆ ನಾವು ಸೀಸಿನಿಂದನ ಬರೆದಿರಬೇಕು. ಈ ಬಿಟ್ಟ ಸ್ಥಳಗಳನ್ನು ಇದಾವಲ್ಲ, ಹೊಂದಿಸಿ ಬಿಟ್ಟ ಸ್ಥಳಗಳ, ಇದನ್ನು ಸಹ ಕೆಮ್ಮಶಿಲೆ ಬರೀರಿ ಪಕ್ಕದಲ್ಲಿ. ಇದನ್ನೆಲ್ಲ ಸರಿಯಾಗಿ ನೀವು ಬರೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಸರಿಯಾಗಿ ಅರ್ಥ ಆಗದೇ ಇದ್ದರೆ, ನಿಮಗೆ ಸರಿಯಾಗಿ ಅರ್ಥ ಆಗದಿದ್ದರೆ ನೀವೇನು ಮಾಡಿರಪ್ಪ ಅಂದರೆ ನನಗೆ ವಿಡಿಯೋವನ್ನು ಎರಡು ಅಥವಾ ಮೂರು ಸ್ವಲ್ಪ ನೋಡಿ, ಅಥವಾ ಮತ್ತೂ ಅರ್ಥ ಆಗದಿಲ್ಲರೆ ಮತ್ತೆ ನನಗೆ ಫೋನ್ ಮೂಲಕ ನೀವು ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.